ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 31ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಮೊದಲಿಗೆ ರಾವಣನು ಶ್ರೀರಾಮನ ಸೇನೆ ಉತ್ತರದ ಸಮುದ್ರದ ಉತ್ತರ ತೀರದಲ್ಲಿ ಬಂದಿರುವುದನ್ನು ಶಾರ್ತೂರನಿಂದ ತಿಳಿದುಕೊಂಡವನಾಗಿ ಶುಕನೆಂಬ ತನ್ನ ದೂತನೊಬ್ಬನನ್ನು ಕಳುಹಿಸಿ ಸುಗ್ರೀವನಲ್ಲಿ ಪ್ರಲೋಭನೆಯನ್ನು ತೋರಿಸಲು ಪ್ರಯತ್ನಿಸುತ್ತಾನೆ. ಅದು ತಿರಸ್ಕೃತವಾದಾಗ ತದನಂತರದಲ್ಲಿ ಆ ವೇಳೆಗೆ ಶುಕನು ಹಿಂದಿರುಗಿ ಬಂದು ಸೇನೆಯು ಈಗಾಗಲೇ ಸಮುದ್ರವನ್ನು ದಾಟಿ ಲಂಕೆಯ ಸಮೀಪಕ್ಕೆ ಬಂದಿರುವುದನ್ನು ತಿಳಿಸಿದಾಗ ಇನ್ನಷ್ಟು ಗಾಬರಿಯಾಗಿ ಶುಕ ಸಾರಣರೆಂಬ ತನ್ನ ಮಂತ್ರಿಗಳನ್ನು ಕಳುಹಿಸುತ್ತಾನೆ ಗೂಢಚರ್ಯ ಮಾಡುವ ಸಲುವಾಗಿ. ಆದರೆ ಆ ಶುಕ ಸಾರಣರಿಬ್ಬರು ವಿಭೀಷಣನ ಕೈಯಲ್ಲಿ ಸಿಕ್ಕಿಬಿದ್ದು ರಾಮನ ದಯೆಯಿಂದಾಗಿ ಬದುಕಿಕೊಂಡು ಹಿಂದಿರುಗಿ ಬಂದು ಅಲ್ಲಿದ್ದಂತಹ ವಾನರ ವೀರರ ಪರಿಚಯ ಮಾಡಿಸಿ ಅವರೊಂದಿಗೆ ಇದ್ದಂತಹ ಸೇನೆಯ ಅಗಾಧತೆಯನ್ನು ತಿಳಿಸಿದಾಗ ರಾವಣನಲ್ಲಿ ಭಯವು ಆರಂಭವಾಗುತ್ತದೆ. ಆ ಭಯದ ಕಾರಣದಿಂದಾಗಿ ಮತ್ತೊಮ್ಮೆ ಶಾರ್ದೂಲನೆಂಬ ತನ್ನ ಗೂಢಚಾರಿಯನ್ನು ಕಳುಹಿಸುತ್ತಾನೆ. ಆತನು ಬಂದು ಸಂಪೂರ್ಣವಾಗಿ ಆ ಸೇನೆಯ ವಿಶೇಷತೆಯನ್ನು ಸೇನೆಯ ಅಗಾಧತೆಯನ್ನು ತಿಳಿಸಿ ರಾವಣನಲ್ಲಿ ಭಯವನ್ನು ಹೆಚ್ಚಿಸುತ್ತಲೇ ಹೋದಾಗ ತನ್ನ ಅಲ್ಪತನದ ಅರಿವಾಗುತ್ತದೆ. ಈಗ ರಾವಣನು ಮೋಸ ಮಾಯೆಯ ಮೊರೆ ಹೋಗುತ್ತಾನೆ. ಆ ಮೂಲಕ ಸೀತೆಗೆ ಇನ್ನಿಲ್ಲದಂತೆ ಮೋಹವನ್ನುಂಟು ಮಾಡಲು ಪ್ರಯತ್ನಿಸುತ್ತಿರುವನು. ತತಸ್ತಮಕ್ಷೋಭ್ಯಬಲಂ ಲಂಕಾಯಾಂ ನೃಪತೇಶ್ವರಾಃ ಸುವೇಲೇ ರಾಘವಂ ಶೈಲೇ ನಿವಿಷ್ಟಂ ಪ್ರತ್ಯವೇದಯನ್ ಚಾರಾಣಾಂ ರಾವಣ ಶ್ರುತ್ವಾ ಪ್ರಾಪ್ತಂ ರಾಮಂ ಮಹಾಬಲಂ ಜಾತೋದ್ವೇಗೋ ಭವತ್ ಕಿಂಚಿತ್ ಸಚಿವಾನಿದಮಬ್ರವೀತ್. ರಾವಣನ ಗುಪ್ತಚರರು ಲಂಕೆಗೆ ಬಂದು ಶ್ರೀರಾಮಚಂದ್ರನ ಸೈನ್ಯವು ಸುವೇಲ ಪರ್ವತದಲ್ಲಿ ಬೀಡುಬಿಟ್ಟಿದ್ದು ಅದನ್ನು ಜಯಿಸುವುದು ಅಸಂಭವವೆಂದು ತಿಳಿಸಿದಾಗ ಅವರ ಮಾತನ್ನು ಕೇಳಿ ಶ್ರೀರಾಮನು ಬಂದಿರುವನೆಂಬುದನ್ನು ತಿಳಿದು ರಾವಣನು ಉದ್ವಿಗ್ನನಾಗಿ ಮಂತ್ರಿಗಳಲ್ಲಿ ಹೀಗೆ ಹೇಳಿದನು: ಮಂತ್ರಿಣ ಶೀಘ್ರಮಾಯಂತು ಸರ್ವೇ ವೈ ಸುಸಮಾಹಿತಾಃ ಅಯಂ ನೋ ಮಂತ್ರಕಾಲೋ ಹಿ ಸಂಪ್ರಾಪ್ತ ಇತಿ ರಾಕ್ಷಸಾಃ. ಸಚಿವರೇ, ನನ್ನ ಮಂತ್ರಿಗಳೆಲ್ಲರೂ ಆದಷ್ಟು ಬೇಗ ಇಲ್ಲಿಗೆ ಬರಲಿ. ನಾವೆಲ್ಲರೂ ಸೇರಿ ಗುಪ್ತ ಸಮಾಲೋಚನೆ ಮಾಡುವ ಕಾಲ ಈಗ ಸನ್ನಿಹಿತವಾಗಿದೆ. ತಸ್ಯ ತಚ್ಚಾಸನಂ ಶುತ್ವಾ ಮಂತ್ರಿಣೋಭ್ಯಾಗಮನ್ ಧೃತಂ ತತಸ್ಸಮಂತ್ರಯಾಮಾಸ ರಾಕ್ಷಸೈಃ ಸಚಿವೈಃ ಸಹ. ರಾವಣನ ಆದೇಶವನ್ನು ಕೇಳಿ ಸಮಸ್ತ ಮಂತ್ರಿಗಳು ಶೀಘ್ರವಾಗಿ ಅಲ್ಲಿಗೆ ಬಂದರು. ಆಗ ರಾವಣನು ಆ ರಾಕ್ಷಸ ಮಂತ್ರಿಗಳೊಂದಿಗೆ ಕುಳಿತು ಅವಶ್ಯಕ ಕರ್ತವ್ಯದ ಕುರಿತು ವಿಚಾರ ಮಾಡಿದನು. ಮಂತ್ರಯಿತ್ವಾತು ದುರ್ದರ್ಶ ಕ್ಷಮಂ ಯಕ್ಷಮಯ್ಯ ತದನಂತರಂ ವಿಸರ್ಜಯಿತ್ ಸಚಿವಾನ್ ಪ್ರವಿವೇಶ ಸ್ವಮಾಲಯಂ. ದುರ್ದರ್ಶ ವೀರ ರಾವಣನು ಉಚಿತವಾದ ಕರ್ತವ್ಯದ ಕುರಿತು ಬೇಗನೆ ವಿಚಾರ ವಿಮರ್ಶೆ ಮಾಡಿ ಆ ಸಚಿವರನ್ನು ಬೀಳ್ಕೊಟ್ಟು ತನ್ನ ಅಂತಃಪುರವನ್ನು ಪ್ರವೇಶಿಸಿದನು. ತಥೋ ರಾಕ್ಷಸ ಮಾದಾಯ ವಿದ್ಯುಜ್ಜಿಹ್ವಂ ಮಹಾಬಲಂ ಮಾಯಾವಿನಂ ಮಹಾಮಾಯಂ ಪ್ರಾವಿಶತ್ ಯತ್ರ ಮೈಥಿಲಿ. ಮತ್ತೆ ಅವನು ಮಹಾಬಲಿ ಮಹಾಮಾಯಾವಿ ಮಾಯಾ ವಿಶಾರದ ರಾಕ್ಷಸ ವಿದ್ಯುಚ್ಚಿಹ್ವನನ್ನು ಜೊತೆಯಲ್ಲಿ ಕರೆದುಕೊಂಡು ಸೀತೆಯಿರುವ ಪ್ರಮದಾವನವನ್ನು ಪ್ರವೇಶಿಸಿದನು. ವಿದ್ಯುಜ್ಜಿಹ್ವಂಚ ಮಾಯಾಗ್ನಮಬ್ರವೀದ್ ರಾಕ್ಷಸಾಧಿಪ ಮೋಹಯಿಷ್ಯಾವಹೇ ಸೀತಾ ಮಾಯಯಾ ಜನಕಾತ್ಮಜ. ಆಗ ರಾಕ್ಷಸರಾಜ ರಾವಣನು ಮಾಯೆಯನ್ನು ಬಲ್ಲ ವಿದ್ಯುಜ್ಜಿಹ್ವನಲ್ಲಿ ಹೇಳಿದನು: ನಾವಿಬ್ಬರು ಮಾಯೆಯ ಮೂಲಕ ಜನಕನಂದಿನಿ ಸೀತೆಯನ್ನು ಮೋಹಿತಗೊಳಿಸುವ. ಶಿರೋ ಮಾಯಾಮಯಂ ಗೃಹ್ಯ ರಾಘವಸ್ಯ ನಿಶಾಚರ ಮಾಂ ತ್ವಂ ಸಮುಪತಿಷ್ಯಸ್ವ ಮಹಚ್ಚಸಶರಂ ಧನುಃ. ನಿಶಾಚರನೇ, ನೀನು ಶ್ರೀರಾಮನ ಮಾಯಾ ನಿರ್ಮಿತ ಶಿರಸ್ಸನ್ನು
ಮತ್ತು ಮಹಾಧನುಷ್ಯ ಬಾಣಗಳನ್ನು ಎತ್ತಿಕೊಂಡು ನನ್ನ ಬಳಿಗೆ ಬಾ. ಏವ ಮುಕ್ತಸ್ತಥೇತ್ಯಾಹ ವಿದ್ಯುಜ್ಜಿಹೋ ನಿಶಾಚರಃ ದರ್ಶಯಾಮಾಸ ತಾಂ ಮಾಯಾಂ ಸುಪ್ರಯುಕ್ತಾಂ ಸ ರಾವಣೇ. ರಾವಣನ ಅಪ್ಪಣೆ ಪಡೆದು ನಿಶಾಚರ ವಿದ್ಯುಜ್ಜಿಹ್ವನು ಹಾಗೆಯೇ ಆಗಲಿ ಎಂದು ಹೇಳಿ ತುಂಬಾ ಕುಶಲತೆಯಿಂದ ಪ್ರಕಟಿಸದ ತನ್ನ ಮಾಯೆಯನ್ನು ತೋರಿಸಿದನು. ತಸ್ಯ ತುಷ್ಟೋಭವದ್ ರಾಜ ಪ್ರದದೌ ಚ ವಿಭೂಷಣಂ ಅಶೋಕವನಿಕಾಯಾಂಚ ಸೀತಾ ದರ್ಶನ ಲಾಲಸಃ ನೈರರತಾನಾಮಧಿಪತಿ ಸಂವಿವೇಶ ಮಹಾಬಲಃ. ಅದರಿಂದ ರಾಕ್ಷಸರಾಜ ರಾವಣನು ಅವನಿಗೆ ಅಮೂಲ್ಯ ವಸ್ತ್ರಾಭರಣಗಳನ್ನು ಇತ್ತು. ಆ ಮಹಾಬಲಿಯು ಸೀತೆಯನ್ನು ನೋಡಲು ಅಶೋಕವನಕ್ಕೆ ಹೋದನು. ತಥೋ ದೀನಾಮದೈನ್ಯಾರ್ಹಂ ಅದರ್ಶಧನದಾನುಜಃ ಅಧೋಮುಖೀಂ ಶೋಕಪರಾಮುಪವಿಷ್ಟಾಂ ಮಹೀತಲೇ ಅರ್ತಾರಂ ಸಮನುಧ್ಯಾಂತಿ ಅಶೋಕವನಿಕಾಂ ಗತಾಂ. ಕುಬೇರನ ತಮ್ಮನಾದ ರಾವಣನು ಅಲ್ಲಿ ದೈನ್ಯಕ್ಕೆ ಯೋಗ್ಯಳಲ್ಲದ ಸೀತೆಯನ್ನು ದೀನಸ್ಥಿತಿಯಲ್ಲಿ ನೋಡಿದನು. ಆಕೆಯು ಅಶೋಕವನದಲ್ಲಿದ್ದರೂ ಶೋಕಮಗ್ನಳಾಗಿದ್ದಳು. ನೆಲದ ಮೇಲೆ ಕುಳಿತು ಮುಖ ತಗ್ಗಿಸಿಕೊಂಡು ತನ್ನ ಪತಿಯನ್ನು ಚಿಂತಿಸುತ್ತಿದ್ದಳು. ಉಪಾಸ್ಯಮಾನಾಂ ಘೋರಾಭಿರಾಕ್ಷಸೀಭಿರಧೂರತಃ ಉಪಸೃತ್ಯ ತತಃ ಸೀತಾಂ ಪ್ರಹರ್ಷಂ ನಾಮ ಕೀರ್ತಯನ್ ಇದಂ ಚ ವಚನಂ ದೃಷ್ಟಮುವಾಚ ಜನಕಾತ್ಮಜ. ಆಕೆಯ ಸುತ್ತಲೂ ಆಕೆಯ ಭಯಂಕರ ರಾಕ್ಷಸಿಯರು ಕುಳಿತಿದ್ದರು. ರಾವಣನು ಹರ್ಷದಿಂದ ತನ್ನ ಹೆಸರನ್ನು ಹೇಳಿ ಜಾನಕಿಯ ಬಳಿಗೆ ಹೋಗಿ ಗರ್ವದಿಂದ ಹೀಗೆ ನುಡಿದನು. ಸಾಂತ್ವಮನಾಮಯಾ ಭದ್ರೇ ಯಮಾಶ್ರಿತ್ಯ ವಿಮನ್ಯಸೇ ಕರಹಂತಾ ಸತೇ ಭರ್ತಾ ರಾಘವ ಸಮರೇ ಹತಃ. ಭದ್ರೇ, ನಾನು ಪದೇ ಪದೇ ಸಮಜಾಯಿಸಿದರು ಪ್ರಾರ್ಥಿಸಿದರೂ ನೀನು ಆಶ್ರಯಿಸಿದ ಕರಾರಿಯಾದ ಅಂದರೆ ಕರ್ಣನ್ನು ಕೊಂದ ಆ ನಿನ್ನ ಪತಿದೇವ ಶ್ರೀರಾಮನು ಸಮರ ಭೂಮಿಯಲ್ಲಿ ಕೊಲ್ಲಲ್ಪಟ್ಟನು. ಚಿನ್ನಂತೆ ಸರ್ವಥಾ ಮೂಲಂ ದರ್ಪಶ್ಚ ನಿಹತೋ ಮಯಾ ವ್ಯವಸೇನಾತ್ಮನ ಸೀತೆ ಮಯಾ ಭಾರ್ಯಾ ಭವಿಷ್ಯಸಿ ವಿಸೃಜೈ ಮಾಂ ಮತಿಂ ಮೂಢೇ ಕಿಂ ಮೃತೇನ ಕರಿಷ್ಯಸಿ. ನಿನ್ನ ಬೇರು ಅಂದರೆ ಬುಡವೇ ಕಡಿದು ಹೋಯಿತು. ನಿನ್ನ ದರ್ಪವನ್ನು ನಾನು ಚೂರು ಚೂರು ಮಾಡಿಬಿಟ್ಟೆ. ಈಗ ನಿನ್ನ ಮೇಲೆ ಬಂದಿರುವ ಈ ಸಂಕಟದಿಂದ ವಿವಶಳಾಗಿ ನೀನೇ ಸ್ವತಃ ನನ್ನ ಭಾರ್ಯೆಯಾಗುವೆ. ಮೂಢಮತಿ ಸೀತೆ, ಇನ್ನು ರಾಮನ ವಿಷಯದ ಚಿಂತೆ ಬಿಡು. ಈ ಸತ್ತಿರುವ ರಾಮನಿಂದ ಏನು ಮಾಡುವೆ? ಭವಸ್ಯ ಭದ್ರೇ ಭಾರ್ಯಾಣಾಂ ಸರ್ವಾಸಾಮೀಶ್ವರಿ ಮಮ ಅಲ್ಪ ಪುಣ್ಯೇ ನಿವೃತ್ತಾರ್ಥೆ ಮೂಢೇ ಪಂಡಿತ ಮಾನಿನಿ ಶೃಣು ಭೃತ್ರವಧಂ ಘುಸೀತೆ ಘೋರಂ ವೃತ್ರವಧಂ ತಯಥಾ. ಮಂಗಳೇ, ನನ್ನ ಎಲ್ಲ ರಾಣಿಯರಿಗೆ ಒಡತಿಯಾಗು. ಮೂಢೆ, ನೀನು ತನ್ನನ್ನು ಬಹಳ ಬುದ್ಧಿವಂತಳೆಂದು ತಿಳಿತಿದ್ದೆಯಲ್ಲವೇ? ನಿನ್ನ ಪುಣ್ಯ ಕಡಿಮೆಯಾಗಿತ್ತು, ಇದರಿಂದ ಹೀಗಾಯಿತು. ಈ ರಾಮನು ಸತ್ತು ಹೋಗಿ ಅವನ ಮೃತ್ಯುರೂಪಿ ಇದ್ದ ಪ್ರಯೋಜನ ಮುಗಿದು ಹೋಯಿತು. ಅವನ ಪ್ರಾಪ್ತಿರೂಪಿ ಇದ್ದ ಪ್ರಯೋಜನ ಮುಗಿದು ಹೋಯಿತು. ಸೀತೆ, ಕೇಳಬಯಸುವೆಯಾದರೆ ವೃತ್ತಾಸುರನ ವಧೆಯ ಘಟನೆಯಂತೆ ನಿನ್ನ ಪತಿಯ ಮರಣದ ಘೋರ ಸಮಾಚಾರವನ್ನು ಕೇಳು. ಸಮಯ ಸಮಯಾತ ಸಮುದ್ರಾಂತಂ ಹಂತುಂ ಮಾಂ ಕಿಲ ರಾಘವಃ ವಾನರೇಂದ್ರ ಪ್ರಣೀತೇನ ಬಲೇನ ಮಹತಾವ್ರತಃ. ರಾಮನು ನನ್ನನ್ನು ಕೊಲ್ಲಲು ಸಮುದ್ರ ತೀರಕ್ಕೆ ಬಂದಿದ್ದನೆಂದು ಹೇಳಲಾಗಿದೆ. ಅವನೊಂದಿಗೆ ವಾನರ ರಾಜ ಸುಗ್ರೀವನ ವಿಶಾಲ ಸೈನ್ಯವೂ ಇತ್ತಂತೆ. ಸನ್ನಿವಿಷ್ಟ ಸಮುದ್ರಸ್ಯ ಪೀಡ್ಯ ತೀರಮಥೋತ್ತರಂ ಬಲೇನ ಮಹತಾ ರಾಮೋ ವ್ರಜತ್ಯಸ್ತಂ ದಿವಾಕರೇ. ಆ ಸೈನ್ಯದೊಂದಿಗೆ ಶ್ರೀರಾಮನು ಸಮುದ್ರದ ಉತ್ತರ ತೀರವನ್ನು ತಡೆದು ನಿಂತಿದ್ದನು. ಆಗ ಸೂರ್ಯನು ಅಸ್ತಾಚಲಕ್ಕೆ ನಡೆದನು. ಅಥಾ ಧ್ವನಿ ಪರಿಶ್ರಾಂತಮರ್ಧರಾತ್ರೇ ಸ್ಥಿತಂ ಬಲಂ ಸುಖಸುಪ್ತಂ ಸಮಾಸಾದ್ಯ ಚರಿತಂ ಪ್ರಥಮಂ ಚರೈಹಿ
ಅರ್ಧರಾತ್ರಿಯಾದಾಗ ಮಾರ್ಗಾಯಾಸದಿಂದ ಎಲ್ಲ ಸೈನ್ಯವು ಸುಖವಾಗಿ ಮಲಗಿತ್ತು. ಆ ಸ್ಥಿತಿಯಲ್ಲಿ ನನ್ನ ಗುಪ್ತಚರರು ಅಲ್ಲಿಗೆ ಹೋಗಿ ಚೆನ್ನಾಗಿ ನಿರೀಕ್ಷಣೆ ಮಾಡಿದರು. ತತ್ ಪ್ರಹಸ್ತ ಪ್ರಣೀತೇನ ಪಾಲೇ ನಮಹತಾ ಮಮ ಬಲಮಸ್ಯ ಹತಂ ರಾತ್ರೌ ಯತ್ರ ರಾಮ ಸ ಲಕ್ಷ್ಮಣಃ. ಮತ್ತೆ ಪ್ರಹಸ್ತನ ಸೇನಾಪತಿತ್ವದಲ್ಲಿ ಅಲ್ಲಿಗೆ ಹೋದ ನನ್ನ ದೊಡ್ಡ ಸೈನ್ಯವು ರಾತ್ರಿಯಲ್ಲಿ ರಾಮಲಕ್ಷ್ಮಣರಿದ್ದ ಆ ವಾನರ ಸೈನ್ಯವನ್ನೆಲ್ಲ ನಾಶ ಮಾಡಿತು. ಪಟ್ಟಿಶಾನ್ ಪರಿಘಾಂಶ್ಚಕ್ರಾನ್ ರಷ್ಟೀನ್ ದಂಡಾನ್ ಮಹಾಯುಧಾನ್ ಬಾಣಜಾಲಾನಿ ಶೂಲಾನಿ ಭಾಸ್ವರಾನ್ ಕೂಟಮುದ್ಗರಾನ್ ಯಷ್ಟೀಶ್ಚತೋಮರಾಂ ಪ್ರಾಸಾಂಶ್ಚಕ್ರಾಣಿ ಮುಸಲಾನಿ ಚ ಉದ್ಯಮೋದ್ಯಮ್ಯ ರಕ್ಷೋಭಿರ್ಬಾನರೇಷು ನಿಪಾತಿತಾಃ. ಆಗ ರಾಕ್ಷಸರು ಪಟ್ಟಿಶ ಪರಿಘ ರುಷ್ಟಿ ದಂಡ ದೊಡ್ಡ ದೊಡ್ಡ ಆಯುಧಗಳನ್ನು ಬಾಣ ಸಮೂಹಗಳಿಂದ ತ್ರಿಶೂಲ ಹೊಳೆಯುವ ಕೂಟ ಮುದ್ಗರ ತೋಮರ ಪ್ರಾಸ ಹಾಗೂ ಮುಸಲಗಳನ್ನು ಎತ್ತಿ ಎತ್ತಿ ವಾನರರ ಮೇಲೆ ಪ್ರಹಾರ ಮಾಡಿದರು. ಅಥ ಸುಪ್ತಸ್ಯ ರಾಮಸ್ಯ ಪ್ರಹಸ್ತೇನ ಪ್ರಮಾಥಿನ ಆಸ ವಸಕ್ತಂ ಕೃತ ಹಸ್ತೇನ ಶಿರಚ್ಛಿನ್ನಂ ಮಹಾಸಿನ. ಬಳಿಕ ಶತ್ರುಗಳನ್ನು ಮರ್ದಿಸುವ ಪ್ರಹಸ್ತನು ದೊಡ್ಡ ಖಡ್ಗವನ್ನು ಮೇಲೆತ್ತಿಕೊಂಡು ಅದರಿಂದ ಯಾರ ಅಡೆತಡೆಯಿಲ್ಲದೆ ರಾಮನ ಮಸ್ತಕವನ್ನು ತುಂಡರಿಸಿಬಿಟ್ಟನು. ವಿಭೀಷಣ ಸಮತ್ಪತ್ಯ ನಿಗೃಹೀತೋ ಯದೃಚ್ಛಯ ದಿಶ ಪ್ರವ್ರಾಜಿತ ಸೈನ್ಯೇರ್ ಲಕ್ಷ್ಮಣ ಕ್ಲವಗೈ ಸಹ. ಮತ್ತೆ ಅಕಸ್ಮಾತ್ ಆಗಿ ನೆಗೆದು ವಿಭೀಷಣನನ್ನು ಹಿಡಿದು ತಂದನು. ಹಾಗೂ ವಾನರ ಸೈನ್ಯ ಸಹಿತ ಲಕ್ಷ್ಮಣನು ಬೇರೆ ಬೇರೆ ದಿಕ್ಕುಗಳಿಗೆ ಓಡಿ ಹೋಗುವಂತೆ ವಿವಶಗೊಳಿಸಿದನು. ಸುಗ್ರೀವೋ ಗ್ರೀವಯಾ ಸೀತೇ ಭಗ್ನಯ ಪ್ಲವಗಾಧಿಪ ನಿರಸ್ತಹನು ಕಸೀತೆ ಹನುಮಾನ್ ರಾಕ್ಷಸೈರ್ಹತಃ. ಸೀತೆ, ವಾನರ ರಾಜ ಸುಗ್ರೀವನ ಕತ್ತನ್ನು ಕತ್ತರಿಸಿ ಹನುಮಂತನ ಗದ್ದವನ್ನು ನಾಶಗೊಳಿಸಿ ಅವರನ್ನು ರಾಕ್ಷಸರು ಕೊಂದು ಹಾಕಿದರು. ಜಾಂಬವಾನಥ ಜಾನುಭ್ಯಾತ್ಪತನ್ನಿಹತೋ ಯುಧಿ ಪಟ್ಟಿಶೈರ್ಬಹುಭ್ಯಶ್ಚಿನ್ನೋ ನಿಕೃತ್ತಃಪಾದಪೋಯತಃ. ಆಗ ರಣರಂಗದಲ್ಲಿ ರಾಕ್ಷಸರು ಮೇಲಕ್ಕೆ ನೆಗೆಯುತ್ತಿದ್ದ ಜಾಂಬವಂತನ ಎರಡೂ ಮೊಣಕಾಲುಗಳಿಗೆ ಪ್ರಹರಿಸಿದರು. ಅವನು ಭಿನ್ನ ಭಿನ್ನವಾಗಿ ಕಡಿದ ಮರದಂತೆ ಧರಾಶಾಯಿಯಾದನು. ಮೈಂದಶ್ಚದ್ವಿವಿಧಶ್ಚೋಭೌ ತೌ ವಾನರವರರ್ಷಭೌ ನಿಶ್ವಸಂತೌ ರುದಂತೌ ಚ ರುಧಿರೇಣ ಪರಿಪ್ಲುತೌ ಹಸಿನಾವ್ಯಾಯತೌ ಛಿನ್ನೌ ಮಧ್ಯೆ ಹರಿನಿಷೂದನೌ. ಮೈಂದ ದ್ವಿವಿಧರೆಂಬ ಶ್ರೇಷ್ಠ ವಾನರರು ರಕ್ತದಿಂದ ತೊಯ್ದು ಹೋಗಿ ಒದ್ದಾಡುತ್ತಾ ಬಿದ್ದಿದ್ದರು. ದೀರ್ಘವಾಗಿ ಉಸಿರು ಬಿಡುತ್ತಾ ಅಳುತ್ತಿದ್ದಾಗ ಇಬ್ಬರು ವಿಶಾಲಕಾಯ ಶತ್ರುಸೂದನ ವಾನರರನ್ನು ಖಡ್ಗದಿಂದ ನಡುವೆಯೇ ಕತ್ತರಿಸಿಬಿಟ್ಟರು. ಅನುಶ್ವಸಿತಿ ಮೇದಿನ್ಯಾಂ ಪನಸ ಪನಸೋ ಯಥಾ ನಾರಾಚೈರ್ಬಹುಭ್ಯಶ್ಚಿನ್ನ ಶೇತೇ ದರ್ಯಾಂ ದರೀಮುಖಃ ಕುಮುದಸ್ತು ಮಹಾತೇಜ ನಿಷ್ಕೂಜನ್ಸಾಯಕೈರ್ಹತಃ. ಪನಸನೆಂಬ ವಾನರನನ್ನು ಹಿಡಿದು ಅವನನ್ನು ಬಗೆದ ಹಲಸಿನ ಹಣ್ಣಿನಂತೆ ಸಿಗಿದು ನೆಲಕ್ಕೆ ಕೆಡದಾಗ ಅವನು ಕೊನೆಯ ಶ್ವಾಸ ಎಳೆದನು. ದರಿಮುಖನು ಅನೇಕ ಬಾಣಗಳಿಂದ ಛಿನ್ನ ಭಿನ್ನವಾಗಿ ಕಂದರದಲ್ಲಿ ಬಿದ್ದು ಮಲಗಿರುವನು. ಮಹಾತೇಜಸ್ವಿ ಕುಮುದನು ಸರಳುಗಳಿಂದ ಗಾಯಗೊಂಡು ಅರಚುತ್ತಾ ಸತ್ತುಹೋದನು. ಅಂಗದೋ ಬಹುಭೆಚ್ಚೆನ್ನ ಶರೈರಾಸದ್ಯ ರಾಕ್ಷಸೈ ಪರಿತೋ ರುಧಿರೋದ್ಧಾರಿ ಚಿತೌ ನಿಪತಿತೋಂಗದಃ. ಅಂಗದನ ಅಂದ್ರೆ ಅಂಗದನ ತೋಳ್ಬಂದಿಯನ್ನು ತೊಟ್ಟಂತಹ, ಅಂಗದವೆಂದರೆ ತೋಳ್ಬಂದಿ ಎಂದು ಅರ್ಥವಾಗುತ್ತದೆ. ಆ ತೋಳ್ಬಂದಿಯನ್ನು ತೊಟ್ಟ ಅಂಗದನ ಮೇಲೆ ಆಕ್ರಮಣ ಮಾಡಿ ಅನೇಕ ರಾಕ್ಷಸರು ಅವನನ್ನು ಬಾಣಗಳಿಂದ ಛಿನ್ನ ಭಿನ್ನವಾಗಿಸಿದರು. ಅವನು ಸರ್ವಾಂಗದಿಂದ ರಕ್ತ ಹರಿಯುತ್ತಾ ನೆಲದಲ್ಲಿ ಬಿದ್ದಿರುವನು. ಹಿಂದೆ ಹನುಮಂತನು ಸೀತೆಯನ್ನು ಭೇಟಿಯಾಗಿ ಹೋಗಿರುವುದರಿಂದ ಸಾಕಷ್ಟು ವಾನರ ವೀರರ ಸಂಗತಿ ಸೀತೆಗೂ ತಿಳಿದಿರಬಹುದು ಎಂಬ ವಿಶ್ವಾಸದಿಂದ ತನಗೆ ಈಗಾಗಲೇ ಶುಕ ಸಾರಣರಿಂದ ವರದಿಯಾಗಿದ್ದಂತೆ ಆತ ಅವರು ಹೇಳಿದ ಎಲ್ಲ ವಾನರ ವೀರರು ಈಗ ಸತ್ತು ಹೋಗಿರುವುದಾಗಿ ಸೀತೆಗೆ ಸುಳ್ಳು ಕಥೆಯನ್ನು ರಾವಣನು ಕಟ್ಟುತ್ತಿರುವನು. ಆ ಸುಳ್ಳನ್ನೇ ಸತ್ಯವೆಂದು ಬಿಂಬಿಸಲು ಅದರಲ್ಲಿ ಸಾಕಷ್ಟು
ಹುರುಳು ಇರುವಂತೆ ವಾನರ ವೀರರುಗಳ ಹೆಸರುಗಳನ್ನು ಹೇಳಿ ಒಬ್ಬೊಬ್ಬರು ಹೇಗೆ ಮರಣ ಹೊಂದಿದರು ಎಂಬುದನ್ನು ವಿಸ್ತಾರವಾಗಿ ವಿವರಿಸುತ್ತಿದ್ದಾನೆ. ಹರಯೋ ಮಥಿತಾಮಗ್ನಾಗೈ ರಥ ಜಾಲೈಸ್ತಥಾ ಪರೇ ಶಯನಾಮೃದಿತಾಸ್ತತ್ರ ವಾಯುವೇಗೈರಿವಾಂಬುದಾಹ. ಗಾಳಿಯ ಹೊಡೆತಕ್ಕೆ ಮೋಡಗಳು ಚದುರಿ ಹೋಗುವಂತೆ ದೊಡ್ಡ ದೊಡ್ಡ ಆನೆಗಳು ಹಾಗೂ ರಾಕ್ಷಸರು ಅಲ್ಲಿ ಮಲಗಿದ್ದ ವಾನರರನ್ನು ನುಚ್ಚು ನೂರಾಗಿಸಿದರು. ಪ್ರಸ್ರತಾಶ್ಚ ಪರೇ ತ್ರಸ್ತ ಹನ್ಯಮಾನ ಜಘನ್ಯತಃ ಅಭಿದ್ರತಾಸ್ತು ರಕ್ಷೋಭಿಕ್ ಸಿಂಹೈರಿವ ಮಹಾದ್ವಿಪಾಹ. ಸಿಂಹಗಳು ಅಟ್ಟಿಸಿಕೊಂಡು ಹೋದಾಗ ಆನೆಗಳು ಓಡಿ ಹೋಗುವಂತೆ ರಾಕ್ಷಸರು ಆಕ್ರಮಿಸಿದಾಗ ಬಹಳಷ್ಟು ವಾನರರು ಬೆನ್ನಿಗೆ ಬಾಣ ತಗುಲಿ ಏಟು ತಿಂದು ಓಡಿ ಹೋದವು. ಸಾಗರೇ ಪತಿತಾ ಕೇಚಿತ್ ಕೇಚಿತ್ ಗಗನಮಾಶ್ರಿತಾಃ ವೃಕ್ಷಾ ವೃಕ್ಷಾನುಪಾರೂಢಾ ವಾನರೀಂ ಮೃತ್ಯುಮಾಶ್ರಿತಾಃ. ಕೆಲವರು ಸಮುದ್ರಕ್ಕೆ ಹಾರಿದರೆ ಕೆಲವರು ಆಕಾಶದಲ್ಲಿ ಹಾರಿಹೋದರು. ಅನೇಕ ಕರಡಿಗಳು ವಾನರರಂತೆ ಮರಹತ್ತಿ ಕುಳಿತುಕೊಂಡವು. ಸಾಗರಸ್ಯ ಚ ತೀರೇಷು ಶೈಲೇಷು ಚ ವನೇಷು ಚ ಪಿಂಗಲಾಸ್ತೆ ವಿರೂಪಾಕ್ಷೈ ರಾಕ್ಷಸೈರ್ಬಹವೋ ಹತಾಹ. ವಿಕರಾಳ ಕಣ್ಣುಗಳುಳ್ಳ ರಾಕ್ಷಸರು ಈ ಅಸಂಖ್ಯ ಪಿಂಗಳ ವರ್ಣದ ಕೋತಿಗಳನ್ನು ಸಮುದ್ರ ತೀರ ಪರ್ವತ ಮತ್ತು ವನಗಳಲ್ಲಿ ಅಟ್ಟಿಸಿಕೊಂಡು ಹೋಗಿ ಕೊಂದು ಹಾಕಿದರು. ಈವಂ ತವಹತೋ ಭರ್ತ ಸಸೈನ್ಯೋ ಮನ ಮಮ ಶ್ರೀನಯ ಶತಕ್ಷತಜಾರ್ದ್ರಂ ರಜೋಧ್ವಸ್ತಮಿದಂ ಚಾಸ್ಯಾಹೃತಂ ಶಿರಃ. ಈ ಪ್ರಕಾರ ನನ್ನ ಸೈನ್ಯವು ಸೈನ್ಯ ಸಹಿತ ನಿನ್ನ ಪತಿಯನ್ನು ಕೊಂದು ಹಾಕಿತು. ರಕ್ತದಿಂದ ತೊಯ್ದ ಮತ್ತು ಧೂಳು ಮೆತ್ತಿಕೊಂಡ ಅವನ ಈ ಮಸ್ತಕವನ್ನು ಇಲ್ಲಿಗೆ ತರಲಾಗಿದೆ. ತತ ಪರಮ ದುರ್ಧರ್ಷೋ ರಾವಣೋ ರಾಕ್ಷಸೇಶ್ವರ ಸೀತಾಯಾಮ ಪ್ರಶೃಣ್ವತ್ವಾ ಶೃಣ್ವತ್ಯಾಂ ರಾಕ್ಷಸೀಮಿದಮಬ್ರವೀತ್. ಹೀಗೆ ಹೇಳಿ ದುರ್ಜಯ ರಾಕ್ಷಸರಾಜನಾದ ರಾವಣನು ಸೀತೆಯು ಕೇಳುವಂತೆಯೇ ಓರ್ವ ರಾಕ್ಷಸಿಯ ಬಳಿಗೆ ಹೇಳಿದನು. ರಾಕ್ಷಸಂ ಕುರೂರ ಕರ್ಮಾಣಂ ವಿದ್ಯುತ್ ಜಿಹ್ವಂ ಸಮಾನಯ ಏನ ತದ್ರಾಗ ಬಶಿರ ಸಂಗ್ರಾಮಾತ್ ಸ್ವಯಮಾಹೃತಂ. ನೀನು ಕ್ರೂರಕರ್ಮಿ ರಾಕ್ಷಸ ವಿದ್ಯುತ್ ಜಿಹ್ವನನ್ನು ಕರೆದುತ್ತ ಅವನು ಸ್ವತಃ ರಣಭೂಮಿಯಿಂದ ರಾಮನ ಶಿರಸ್ಸನ್ನು ಇಲ್ಲಿಗೆ ತಂದಿರುವನು. ವಿದ್ಯುತ್ ಜಿಹ್ವಸ್ತದಾಗ್ರಹ್ಯ ಶಿರಸ್ತತ್ಸಶರಾಸನಂ ಪ್ರಮಾಣ ಶಿರಸಾ ಕೃತ್ವಾ ರಾವಣಸ್ಯಾಗ್ರತಸ್ಥಿತಃ ಸಮಪ್ರವೀತ್ತತೋ ರಾಜಾ ರಾವಣೋ ರಾಕ್ಷಸಂ ಸ್ಥಿತಂ ವಿದ್ಯುಜ್ಜಿಹ್ವಂ ಸ ಮಹಾಜಿಹ್ವಂ ಸಮೀಪ ಪರಿವರ್ತಿನಂ. ಆ ವಿದ್ಯುಜ್ಜಿಹ್ವನು ಧನುಸ್ಸು ಸಹಿತ ಆ ಮಸ್ತಕವನ್ನು ತೆಗೆದುಕೊಂಡು ಬಂದು ರಾವಣನಿಗೆ ಶಿರಬಾಗಿ ವಂದಿಸಿ ಅವನ ಎದುರಿಗೆ ನಿಂತನು. ಆಗ ತನ್ನ ಬಳಿ ನಿಂತಿದ್ದ ವಿಶಾಲ ಜಿಹ್ವೆಯುಳ್ಳ ರಾಕ್ಷಸ ವಿದ್ಯುಜ್ಜಿಹ್ವನಲ್ಲಿ ರಾವಣನು ಹೀಗೆ ಹೇಳಿದನು. ಅಗ್ರತ ಕುರು ಸೀತಾಯ ಶೀಘ್ರಂ ದಾಶರಥೇ ಶಿರಃ ಅವಸ್ಥಾಂ ಪಶ್ಚಿಮಾಂ ಭತ್ತು ಕೃಪಣ ಸಾಧುವ ಪಶ್ಯತು. ನೀನು ದಶರಥನಂದನ ರಾಮನ ಶಿರಸ್ಸನ್ನು ಬೇಗನೆ ಸೀತೆಯ ಮುಂದೆ ಇರಿಸು. ಆದ್ದರಿಂದ ಈ ಬಡಪಾಯಿ ತನ್ನ ಪತಿಯ ಅಂತಿಮ ಸ್ಥಿತಿಯನ್ನು ಚೆನ್ನಾಗಿ ನೋಡಲಿ. ಏವ ಮುಕ್ತಂ ತು ತದ್ರಕ್ಷಂ ಶಿರಸ್ತತ್ ಪ್ರಿಯ ದರ್ಶನಂ ಉಪನಿಕ್ಷಿಪ್ಯ ಸೀತಾಯ ಕ್ಷಿಪ್ರಮಂತರಧೀಯತ. ರಾವಣನು ಹೀಗೆ ಹೇಳಿದಾಗ ಆ ರಾಕ್ಷಸನು ಆ ಸುಂದರ ಮಸ್ತಕವನ್ನು ಸೀತೆಯ ಮುಂದೆ ಇರಿಸಿ ತತ್ಕ್ಷಣ ಅದೃಶ್ಯನಾದನು. ರಾವಣಶ್ಚಾಪಿ ಚಿಕ್ಷೇಪ ಭಾಸ್ವರಂ ಕಾರ್ಮುಕಂ ಮಹತ ತ್ರಿಷು ಲೋಕೇಶು ವಿಖ್ಯಾತಂ ರಾಮಸ್ಯೈತದಿತಿ ಬ್ರುವನ್. ರಾವಣನು ಕೂಡ ಆ ವಿಶಾಲ ಹೊಳೆಯುತ್ತಿರುವ ಧನುಸ್ಸನ್ನು ಇದೇ ರಾಮನ ತ್ರಿಭುವನ ವಿಖ್ಯಾತ ಧನುಷ್ಯ ಎಂದು ಹೇಳಿ ಸೀತೆಯ ಮುಂದೆ ಇಟ್ಟುಬಿಟ್ಟನು. ಇದಂ ತತ್ತವ ರಾಮಸ್ಯ ಕಾರ್ಮುಕಂ ಜಾಸಮಾವೃತಂ ಇಹ ಪ್ರಹಸ್ತೇನಾನೀತಂ ತಂ ಹತ್ವಾ ನಿಶಿಮಾನುಷಂ. ಮತ್ತೆ ಸೀತೆ, ಇದೇ ನಿನ್ನ ರಾಮನ ಹೆದೆಯೇರಿಸಿದ ಧನುಸ್ಸು ಆಗಿದೆ. ರಾತ್ರಿಯಲ್ಲಿ ಅವನನ್ನು ಕೊಂದು ಪ್ರಹಸ್ತನು ಈ ಧನುಸ್ಸನ್ನು ಇಲ್ಲಿಗೆ ತಂದಿರುವನು ಎಂದು ಹೇಳಿದನು.
ಸವಿದ್ಯುಜಿಹ್ವೇನ ಸಹೈವ ತಚ್ಚಿರೋ ಧನುಶ್ಚ ಭೂಮೌ ವಿನಿಕೀರ್ಯಮಾಣಃ ವಿದೇಹ ರಾಜಸ್ಯ ಸುತಾಂ ಯಶಸ್ವಿನೀ ತತೋ ಬ್ರವೀತಾಂ ಭವಮೇ ವಶಾನುಗ. ವಿದ್ಯುಜಿಹ್ವನು ಮಸ್ತಕವನ್ನು ಅಲ್ಲಿ ಇರಿಸಿದಾಗ ರಾವಣನು ಧನುಸ್ಸನ್ನು ಅಲ್ಲಿ ನೆಲದ ಮೇಲೆ ಇಟ್ಟು, ವಿದೇಹ ಕುಮಾರಿ ಯಶಸ್ವಿನಿ ಸೀತೆಯಲ್ಲಿ ಇನ್ನು ನೀನು ನನ್ನ ವಶಳಾಗು ಎಂದು ಹೇಳಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 31ನೆಯ ಸರ್ಗ ಪೂರ್ಣವಾಯಿತು. ಇಷ್ಟೆಲ್ಲ ಮಾಡುವಾಗ ರಾವಣನಿಗೆ ಇನ್ನು ಮುನ್ನಾನು ರಾಮನ ಸೈನ್ಯವನ್ನು ಎದುರಿಸಿ ಗೆಲ್ಲುವುದು ಅಸಂಭವವೆಂದೇ ಅನಿಸಿರಬೇಕು. ಶುಕ ಸಾರಣರು ಹಾಗೂ ತನ್ನದೇ ಗೂಢಚಾರನಾದ ಶಾರ್ದೂಲನು ಬಂದು ವರದಿಯನ್ನು ಒಪ್ಪಿಸಿದಾಗ, ಯಾವುದಾದರೂ ಮೋಸದಿಂದಲಾದರೂ ತಾನು ರಾಮನ ಮೇಲೆ ಜಯ ಸಾಧಿಸಬೇಕು, ಸೀತೆಯನ್ನು ಪಡೆದುಕೊಳ್ಳಬೇಕು ಎಂಬ ಹಠವು ಹುಟ್ಟಿ ಶ್ರೀರಾಮನ ಮಾಯಾ ಶಿರವನ್ನು ಸೃಷ್ಟಿಸಿ ಆ ಮಾಯಾ ಶಿರವನ್ನೇ ಸೀತೆಯ ಮುಂದಿಟ್ಟು ಅದರಿಂದಲೇ ಆಕೆ ವಿಲಾಪಕ್ಕೊಳಗಾಗಿ ರಾಮನು ಸತ್ತನೆಂದೇ ಭಾವಿಸಿ ಆಕೆ ತನ್ನ ವಶಳಾಗಿ ಬಿಡುವಳು ಎಂದು ಭಾವಿಸುತ್ತಿದ್ದಾನೆ ಮೂಢರಾವಣ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.